ಹಲೋ, ಹಾಯ್, ನಾನು ನಿಮ್ಮ ರೋಹಿತ್. ನೀವು ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ ಎಂ. ನಾನು ಇಲ್ಲಿ ವಿಕ್ರಮ್ ಹಾಸ್ಪಿಟ್ಲಲ್ಲಿ ಇದ್ದೀನಿ. ಆ್ಯಂಡ್ ನಮ್ಮ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ನಮ್ಮ ವೆರಿ ಹೆಮ್ಮೆಯ ಡಾಕ್ಟರ್ ವೆಂಕಟೇಶ್ ಅಂತ ಹೇಳ್ಬೋದು. ಹೀ ಈಸ್ ದ ಹೆಡ್ ಆಫ್ ಗೈನಕಾಲಜಿ ಡಿಪಾರ್ಟ್ಮೆಂಟ್ ವಿಕ್ರಮ್ ಹಾಸ್ಪಿಟ್ಲಲ್ಲಿ. ಈಗ ನಮ್ಮ ಸಿಟಿ ಲೈಫಲ್ಲಿ ಏನಾಗ್ಬಿಡಿದೆ, ಸಾಕಷ್ಟು ಜನಕ್ಕೆ ಈ ಫ್ಯಾಮಿಲಿ ಗೋಲ್ಸ್ಗಿಂತ ಆಫೀಸ್ ಗೋಲ್ಸು, ಕಾರ್ಪೊರೇಟ್ ಗೋಲ್ಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಟೆನ್ಷನು, ಸ್ಟ್ರೆಸ್ಸು ಜಾಸ್ತಿಯಾಗಿ ಏನಾಗುತ್ತೆ ಅಂದರೆ ಅವ್ರ ಮಕ್ಕಳ ಪ್ಲಾನಿಂಗ್ನ ಎಲ್ಲ ಡಿಲೇ ಮಾಡ್ತಾರೆ. ಸೊ ಹೌ ಇಸ್ ಥಿಂಗ್ಸ್ ಚೇಂಜ್ ನಾವು ಡೀಲ್ ಮಾಡ್ಬೇಕು ಈಗ? ಸೇ ಫ್ರಮ್ ಎ ಪರ್ಸ್ಪೆಕ್ಟಿವ್ ಆಫ್ ಎ ಗೈನಕಾಲಜಿಸ್ಟ್ ಹೇಳಬೇಕು ಅಂದರೆ, ಒಂದು ಹೆಣ್ಮಗು ವಿಚಾರ ತೊಗೊಂಡ್ರೆ, ಹೆಣ್ಮಗಳ ವಿಚಾರ ತೊಗೊಂಡ್ರೆ 19-26 ವರ್ಷ ಐಡಿಯಲ್ ಏಜ್ ಫಾರ್ ಗೆಟಿಂಗ್ ಮ್ಯಾರಿಡ್ ಆ್ಯಂಡ್ ಹ್ಯಾವಿಂಗ್ ದ ಫಸ್ಟ್ ಚೈಲ್ಡ್. 19-26 26 ಓಕೆ, ಮದುವೆ ಆಗಬೇಕು. 26 ವರ್ಷದ ಒಳಗಡೆ ಮೊದಲನೇ ಮಗು ಆದರೆ ಹಿಂದಿದ್ದು ಒಳ್ಳೆಯದು. ಮತ್ತು ನಿಮ್ಮ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಿಂದಲೂ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್. ಈವನ್ ಇಫ್ ಯು ಡಿಸೈಡ್ ಟು ಬಿ ಹ್ಯಾವಿಂಗ್ ಎ ಒನ್ ಚೈಲ್ಡ್ ಫ್ಯಾಮಿಲಿ ವಿಚ್ ಇಸ್ ನೌ ಬಿಕಮಿಂಗ್ ಎ ನಾರ್ಮ್, ಬಟ್ ದಟ್ಸ್ ನಾಟ್ ಟು ಬಿ ಸೀನ್. ದಟ್ಸ್ ಸೀನ್ ಓನ್ಲಿ ಇನ್ ಅಬೌಟ್ 20%. ನನ್ನ ಒಟ್ಟಾರೆ ಪ್ರಾಕ್ಟೀಸಲ್ಲಿ 40% ಇಸ್ ಆಲ್ ಐ ಸಿ ಓನ್ಲಿ ಇನ್ಫರ್ಟಿಲಿಟಿ ಕೇಸ್. ಓಕೆ. ಸೊ ಅದರಲ್ಲಿ ಮೇಯ್ನಾಗಿ ಲೇಟ್ ಮ್ಯಾರೇಜ್ ಇಸ್ ಆರ್ಡರ್ ಆಫ್ ದ ಡೇ. ಯಾರನ್ನು ಕೇಳಿ ನೀವು ಹೆಣ್ಮಕ್ಳ ವಿಚಾರ ತೊಗೊಂಡ್ರೆ 29, 31, 34, 35 ಮದುವೆ ಆಗೋದು. ತದನಂತರ ಪ್ಲ್ಯಾನಿಂಗು, ಮದುವೆ ಆದ ನಂತರನೂ ಪ್ಲ್ಯಾನಿಂಗು 2 ವರ್ಷ. ಅವರು ಓ ಪಿ ಡಿಗೆ ಬರೋಷ್ಟು ವಯಸ್ಸಿಗೆ ಮನೆ 36-37 ಆಗುತ್ತೆ. ಆಗ ಆತಂಕದ ಛಾಯೆ ಅವರಲ್ಲಿ ಇರುತ್ತೆ, ಇದು ನನಗೆ ಆಗ್ತಾ ಮಕ್ಕಳಾಗ್ತಾ ಇಲ್ಲ, ಏನು ಮಾಡೋದು ಅಂತ. ಸೊ ದಟ್ಸ್ ವೆನ್ ವಿ ಸ್ಟಾರ್ಟ್ ಇನ್ವೆಸ್ಟಿಗೇಟಿಂಗ್. ಬಟ್ ನೀವು ಲೇಮ್ ಏನು ಭಾಷೆಯಲ್ಲಿ ಹೇಳಬೇಕಂದ್ರೆ, ನೀವು ಯಾಕೆ 19-26 ವಯಸ್ಸಲ್ಲಿ ಒಂದು ಫಸ್ಟ್ ಮಗು ಆಗಬೇಕು ಅಂದರೆ ಏನಕ್ಕೆ ಕಾರಣ, ಏನಕ್ಕೆ ಅದಕ್ಕೆ? ಅದು ಈಗ ಫರ್ಟಿಲಿಟಿ ಸೈಕಲ್ ಅಂತ ಇರುತ್ತೆ ಹೆಣ್ಮಕ್ಳಲ್ಲಿ. ಸಿ, ಗಂಡಸರಿಗೆ ಹೆಂಗಸರಿಗೆ ಫರ್ಟಿಲಿಟಿ ವಿಚಾರದಲ್ಲಿ ಒಂದು ಮೇನ್ ವಿಚಾರ ಏನಪ್ಪ ಅಂದರೆ, ಗಂಡಸು ತಾನು ದೊಡ್ಡವನಾದಾಗ, ಅಂದರೆ ಅವನು ಒಂದು ಒಂದು ಅಪ್ರೋಪ್ರಿಯೇಟ್ ಏಜ್ ಅಂತ ನಾವೇನು ಹೇಳ್ತೀವಿ, 15-16 ವರ್ಷ ಪ್ಯೂಬರ್ಟಿ ಅಂತ ನಾವೇನು ಹೇಳ್ತೀವಿ, ಆ ಪ್ಯೂಬರ್ಟಿ ಅಟೈನ್ ಆದಾಗಿಂದ ಅವನು 70-75 ವಯಸ್ಸಿನವರೆಗೂ ಪ್ರತಿನಿತ್ಯ ಅವನು ಸೆಮೆನ್ ಪ್ರೊಡ್ಯೂಸ್ ಮಾಡ್ತಾನೇ ಇರ್ತಾನೆ. ಈಗ ಬೆಳಿಗ್ಗೆ ಅವನಿಗೆ ವೀರ್ಯ ಸ್ಫಲನ ಆದರೆ, ಅಂದರೆ ಇಜಾಕ್ಯುಲೇಟ್ ಮಾಡಿದ್ರೆ, ಸಂಜೆ ಅಷ್ಟರಲ್ಲಿ ಅಷ್ಟೇ ವಾಲ್ಯೂಮ್ 2.5-3 ml ಅವನು ಮತ್ತೆ ರೀಪ್ರೊಡ್ಯೂಸ್ ಮಾಡಿರ್ತಾನೆ. ಹೆಣ್ಮಕ್ಳಲ್ಲಿ ಹಾಗಲ್ಲ. ಹೆಣ್ಮಕ್ಳಲ್ಲಿ 2 ಅಂಡಾಶಯ ಅಂತ ಇರುತ್ತೆ, ಓವರೀಸ್ ಅಂತ ಇರುತ್ತೆ. ಆ ಓವರೀಸು ತಾನು ತನ್ನ ತಾಯಿ ಗರ್ಭದಲ್ಲಿದ್ದಾಗಲೇ ಒಂದು ಓವರಿಲಿ ಇಂತಿಷ್ಟು ಮೊಟ್ಟೆಗಳು ಎಗ್ಸ್ ಅನ್ನೋದು ಪೂರ್ವ ನಿರ್ಧಾರ ಆಗೋಗಿರುತ್ತೆ, ಇಟ್ಸ್ ಪ್ರೀಫಿಕ್ಸ್ಡ್. ಸೊ ತಾನು ಪ್ಯೂಬರ್ಟಿ ಅಟೈನ್ ಮಾಡಿದಾಗ, ಅಂದರೆ ತಾನು ಫಸ್ಟ್ ಮೆನ್ಸ್ಟ್ರುಯಲ್ ಸೈಕಲ್ ಅಟೈನ್ ಮಾಡಿದಾಗಿಂದ ಅವಳು ಮೆನೋಪಾಸ್ವರೆಗೂ ಆ ಓವರೀಸಲ್ಲಿ ಇಂತಿಷ್ಟೇ ನಂಬರ್ ಎಗ್ಸ್ ಅಂತ ಇರುತ್ತೆ. ಅದು ಸರಾಸರಿ ಒಂದು 400 ಮುಟ್ಟಿನ ಸೈಕಲ್ಸ್ ಆಗುತ್ತೆ. ಸೊ ಅದೇನಾಗುತ್ತೆ, ಎಗ್ಸು ಪ್ರತಿ ಒಂದು ಮೆಚ್ಯೂರ್ ಫಾಲಿಕಲ್, ಅಂದರೆ ಮೆಚ್ಯೂರ್ ಎಗ್ ಡೆವಲಪ್ ಆಗೋದಕ್ಕೆ 15ನೇ ದಿವಸ, ಮುಟ್ಟಾದ 15ನೇ ದಿವಸ 100-150 ಇಮೆಚ್ಯೂರ್ ಎಗ್ಸ್ ವೇಸ್ಟ್ ಆಗ್ತಾ ಹೋಗುತ್ತೆ. ಓಕೆ. ಮತ್ತೆ ರಿಪ್ಲಿನಿಷ್ ಆಗಲ್ಲ. ಈಗ ನಾನು ಗಂಡಸಲ್ಲಿ ಹೇಳಿದೆ, ಅವ್ನು ಬೆಳಿಗ್ಗೆ ಎಜಾಕ್ಯುಲೇಟ್ ಆದರೆ ಸಂಜೆ ಅಷ್ಟೊತ್ತಿಗೆ ಸೆಮೆನ್ ಮತ್ತೆ ನಾರ್ಮಲ್ ವಾಲ್ಯೂಮ್, ನಾರ್ಮಲ್ ಕೌಂಟ್ ಬಂದುಬಿಡುತ್ತೆ. ಹೆಣ್ಮಕ್ಳಲ್ಲಿ ಹಾಗಲ್ಲ, ಇಟ್ಸ್ ಒನ್ ವೇ ಟ್ರಾಫಿಕ್. ಯು ಜಸ್ಟ್ ಕೀಪ್ ಆನ್ ಲೂಸಿಂಗ್ ದ ಎಗ್ಸ್ ಸೈಕಲ್ ಆಫ್ಟರ್ ಸೈಕಲ್. ಸೊ ನೀವು ಪ್ರಬುದ್ಧತೆಗೆ ಬಂದಾಗ, ಅಂದರೆ ಪ್ಯೂಬರ್ಟಿ ಅಚೀವ್ ಆದ ನಂತರ, ಈ ಒಂದು ನಾನು ಏನು ಹೇಳಿದೆ 19-26 ಇಯರ್ಸಲ್ಲಿ ಯು ಹ್ಯಾವ್ ಪ್ರೊಡ್ಯೂಸಿಂಗ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಗ್ಸ್, ಗುಡ್ ಕ್ವಾಲಿಟಿ ಎಗ್ಸ್. ಆದ ನಂತರ ಎಗ್ಸ್ ಇರುತ್ತೆ, ವಿ ಕಾಲ್ ದೆಮ್ ಏಜ್ಡ್ ಎಗ್ಸ್. ಆಫ್ಟರ್ 30 ಇಯರ್ಸ್ ವಿ ಸ್ಟಾರ್ಟ್ ಕಾಲಿಂಗ್ ದೆಮ್ ಎಸ್ ಏಜ್ಡ್ ಎಗ್ಸ್. ಅಂದರೆ ಆ ಎಗ್ಸಲ್ಲಿ ನ್ಯೂನ್ಯತೆಗಳು ಜಾಸ್ತಿ. ಆ ಎಗ್ಗು ಒಂದು ಸ್ಪರ್ಮ್ ಫರ್ಟಿಲೈಸ್ ಆಗಿ ಹುಟ್ಟುವಂಥ ಭ್ರೂಣ ಅಥವಾ ಮಗು ಏನಿರುತ್ತೆ, ಅದರಲ್ಲಿ ಚಾನ್ಸಸ್ ಆಫ್ ಅನಾಮಲೀಸ್ ಆರ್ ಮೋರ್. ಓ, ಸೊ ಹಾಗಾಗಿ ಫಸ್ಟ್ ಬೇಬಿ ಪ್ಲೀಸ್ ಡೋಂಟ್ ಪ್ರೊಲಾಂಗ್ ಇಟ್ ಆರ್ ಡೋಂಟ್ ಪೋಸ್ಟ್ಪೋನ್ ಇಟ್ ಅಂತ ಹೇಳ್ತೀವಿ. ಇನ್ನೊಂದು ಟರ್ಮ್ ಕೇಳ್ಬಿಟ್ಟು ನಾನು, ಇಟ್ಸ್ ಕಾಲ್ಡ್ ಅಸ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ. ವಾಟ್ ಇಸ್ ಇಟ್ ಅಂದರೆ, ಏನು ಅರ್ಥ ಇದೆ ಅಂದರೆ, ದೆರ್ ಆರ್ ಸರ್ಟನ್ ಕಂಡೀಷನ್ಸ್ ವಿಚ್ ಅಫೆಕ್ಟ್ಸ್ ಆರ್ ಇನ್ಫ್ಲೂಯೆನ್ಸ್ ದ ಕಂಡೀಷನ್ಸ್ ವಿಚ್ ಎಫೆಕ್ಟ್ ದ ಮದರ್ ವಿಚ್ ಹ್ಯಾಸ್ ಇನ್ ಇನ್ಫ್ಲೂಯೆನ್ಸ್ ಆನ್ ಬೋತ್ ದ ಮದರ್ ಆಸ್ ವೆಲ್ ಆಸ್ ದ ಫೀಟಸ್. ಫಾರ್ ಎಕ್ಸಾಂಪಲ್ ಏಜ್, ನಾನು ಹೇಳಿದೆ ಈಗ ಟೀನೇಜ್ ಪ್ರೆಗ್ನೆನ್ಸೀಸ್ ಅಂತೀವಿ, 14, 15, 16 ಪ್ರೆಗ್ನೆಂಟ್ ಆಗೋದು, ಅಥವಾ ಪ್ರೆಗ್ನೆನ್ಸೀಸ್ ಬಿಯಾಂಡ್ 45 ಇಯರ್ಸ್ ಆಫ್ ಏಜ್, ಆರ್ ಪ್ರೆಗ್ನೆನ್ಸೀಸ್ ಇನ್ ವಿಮೆನ್ ಹೂ ಆರ್ ಆಲ್ಕೋಹಾಲಿಕ್ಸ್. ಓಕೆ. ಪ್ರೆಗ್ನೆನ್ಸೀಸ್ ಇನ್ ವಿಮೆನ್ ಹೂ ಆರ್ ಶಾರ್ಟ್ ಸ್ಟೇಚರ್ಡ್, ಈಗ 140 cm ಕಡಿಮೆ ಹೈಟ್ ಇರೋರಿಗೆ, ಅವ್ರಿಗೆ ಪೆಲ್ವಿಸ್ ಬೆಳೆದಿರಲ್ಲ, ಅಂಥವ್ರಿಗೆ ಸಿಸೇರಿಯನ್ ಮಾಡಲೇಬೇಕಾಗುವಂಥ ಪರಿಸ್ಥಿತಿ. ಓಕೆ. ಯಾಕಂದರೆ ಆ ಮಗು ತಲೆ 10 cm ಡಯಾಮೀಟರ್ ಏನಿರುತ್ತೆ ಅದು ಕೆಳಗಡೆ ಬರೋಲ್ಲ. ಸೊ ದೀಸ್ ಈ ಥರ ಅನೇಕ ಕಂಡೀಷನ್ಸ್ ಇದ್ದಾವೆ.
ಸೊ ಫಾರ್ ಎಕ್ಸಾಂಪಲ್ ಆಕೆಗೆ ಏನೋ ಹೈಪರ್ ಟೆನ್ಷನ್ ಬಂದರೆ ಪ್ರೆಗ್ನೆನ್ಸಿಲಿ, ಸಕ್ಕರೆ ಕಾಯಿಲೆ ಬಂದರೆ, ಅಥವಾ ಆಕೆಗೆ ಸೀಸರ್ಸ್ ಇದ್ದರೆ, ಅಥವಾ ಆ ಪ್ರೆಗ್ನೆನ್ಸಿಲಿ ಇಫ್ ಶಿ ಹ್ಯಾಸ್ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಅಂದರೆ ಟ್ವಿನ್ಸು, ಟ್ರಿಪ್ಲೆಟ್ಸು, ಇವೆಲ್ಲ ಹೈ ರಿಸ್ಕ್ ಕಂಡೀಷನ್ಸು. ಅದರ ಜೊತೆಗೆ ಮೆಡಿಕಲ್ ಡಿಸಾರ್ಡರ್ಸ್ ಇರುತ್ತೆ. ಪ್ರೆಗ್ನೆನ್ಸಿ ಆಗ್ತಾರೆ, ಪ್ರೆಗ್ನೆನ್ಸಿ ಜೊತೆಗೆ ಈ ಒಂದು ಕಾಂಪ್ಲಿಕೇಟಿಂಗ್ ಫ್ಯಾಕ್ಟರ್ ಇರುತ್ತೆ. ಸೊ ದಟ್ ಮೇಕ್ಸ್ ದ ಪ್ರೆಗ್ನೆನ್ಸಿ ಮೋರ್ ಚಾಲೆಂಜಿಂಗ್. ಐ ಆಮ್ ಆಲ್ವೇಸ್ ಅಗೇನ್ಸ್ಟ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಲ್ ಕನ್ಸಂಪ್ಷನ್, ಬಟ್ ಈ ಒಂದು ನಮ್ಮ ಕಲ್ಚರಲ್ ಏನಾಗಿದೆ ಅಂದರೆ ವಿಮೆನ್ ಮೆನ್ ಬೋತ್ ಈಕ್ವಲಿ ಕನ್ಸ್ಯೂಮ್ ಆಲ್ಕೋಹಾಲ್ ಆ್ಯಂಡ್ ಸ್ಮೋಕ್ ಕೂಡ ಮಾಡ್ತಾರೆ. ಇದರಿಂದ ಬೇಬಿ ಪ್ರೊಡಕ್ಷನ್ ಅಥವಾ ಮೇಕಿಂಗ್ ಏನಿದೆ ಅದು ಹೇಗೆ ಎಫೆಕ್ಟ್ ಆಗುತ್ತೆ? ಗಂಡಸಿನ ವಿಚಾರ ತಗೊಂಡ್ರೆ ಸ್ಮೋಕಿಂಗ್ ಆ್ಯಸ್ ವೆಲ್ ಆ್ಯಸ್ ಸ್ಮೋಕಿಂಗಲ್ಲಿ ಆ್ಯಸ್ ಯು ನೋ ಸ್ಮೋಕ್ ಕಂಟೈನ್ಸ್ ನಿಕೋಟಿನ್. ಯಸ್. ಆಲ್ಕೋಹಾಲ್ ಈಸ್ ಇಟ್ ಸೆಲ್ಫ್ ಕೆಮಿಕಲ್, ಈಥೈಲ್ ಆಲ್ಕೋಹಾಲ್ ಅಂತೀವಿ. ಇವೆರಡೂ ಏನು ಮಾಡುತ್ತೆ ಅಂದರೆ ನಿಕೋಟಿನ್ ಕಿಲ್ಸ್ ದ ಸ್ಪರ್ಮ್ಸ್ ಬೇಸಿಕಲಿ, ಆರ್ ಇಟ್ ಕಾಸಸ್ ಸ್ಪರ್ಮ್ ಅಬ್ನಾರ್ಮಾಲಿಟೀಸ್ ಇನ್ ದಟ್ ದೇರ್ ಇಸ್ ಎ ಪರ್ಸೆಂಟೇಜ್ ಆಫ್ ಲೈವ್ ಆ್ಯಂಡ್ ಡೆಡ್ ಸ್ಪರ್ಮ್ಸ್ನ ರೇಷಿಯೋನ ಸ್ಕ್ಯೂ ಮಾಡಿಬಿಡುತ್ತೆ, ಅಥವಾ ಸ್ಪರ್ಮ್ ಬಿಕಮ್ಸ್ ಇಮೋಟೈಲ್, ಆರ್ ಮೊಟಿಲಿಟೀಸ್ ನಾರ್ಮಲ್ ಆಗಿರೋದಿಲ್ಲ. ಈ ಥರ ಸೆಮೈನಲ್ ಪ್ಯಾರಾಮೀಟರ್ಸ್ ಎಲ್ಲ ಹಾಳಾಗುತ್ತೆ ಸ್ಮೋಕಿಂಗಿಂದ. ದ ಮೋರ್ ಯು ಸ್ಮೋಕ್, ದ ಮೋರ್ ಕ್ರಾನಿಕ್ ಸ್ಮೋಕರ್ ಯು ಆರ್, ದ ಮೋರ್ ಆರ್ ದಿ ಸೆಮೈನಲ್ ಕೌಂಟ್ ಅಬ್ನಾರ್ಮಾಲಿಟೀಸ್. ಸೆಮೆನ್ ವಾಲ್ಯೂಮ್ ಚೆನ್ನಾಗಿರುತ್ತೆ, 3.5 ml 4 ml ಸ್ಪರ್ಮ್ ಬರುತ್ತೆ ಜಾಕ್ಲೇಟ್ ಆದಾಗ. ಬಟ್ ಅದನ್ನು ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ನೋಡಿದಾಗ ನಾರ್ಮಲ್ WHO ಸ್ಟ್ಯಾಂಡರ್ಡ್ ಪ್ರಕಾರ 60 million per ml ಏನಿರಬೇಕು, ನಿಮ್ಮಲ್ಲಿ 5 million 4 million. ಆ 4 million 90% ಡೆಡ್ ಸ್ಪರ್ಮ್ಸು, ಕ್ವಾಲಿಟಿ ಆಫ್ ದ ಸ್ಪರ್ಮ್ ವಿಲ್ ಇದಾಗುತ್ತೆ. ಆಲ್ಕೋಹಾಲು ಹಾಗೇನೆ, ಆಲ್ಕೋಹಾಲ್ ಇಂಡ್ಯೂಸಸ್ ಡಿಸೈರ್ ಟು ಹ್ಯಾವ್ ಸೆಕ್ಸ್ ಬಟ್ ಇಟ್ ರಿಮೂವ್ಸ್ ದ ಪರ್ಫಾರ್ಮೆನ್ಸ್. ಓಕೆ, ಹೌ ಡಸ್ ಇಟ್ ವರ್ಕ್ ಫಾರ್ ವಿಮೆನ್? ವಿಮೆನ್ನಲ್ಲಿ ಆಲ್ಕೋಹಾಲ್ ಕಾಸಸ್ ವಾಟ್ ಈಸ್ ನೋನ್ ಆಸ್ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ. ಓಕೆ, ಅದು ಏನೇನೋ ನ್ಯೂನತೆಗಳು ಕಾಸ್ ಮಾಡುತ್ತೆ, ವಿಕಲಾಂಗತೆ, ಬುದ್ಧಿಮಾಂದ್ಯತೆ, ಈ ಥರ ಸೋ ಮೆನಿ ಥಿಂಗ್ಸ್ ದಟ್ ಈಸ್ ಅಸೋಸಿಯೇಟೆಡ್. ಸೊ ಇಟ್ಸ್ ಎ ಸ್ಟ್ರಿಕ್ಟ್ ನೋ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನೀವು ಕೇಳಿಸ್ಕೊಂಡಿದ್ದೀರಾ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್, ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಅಂತ ಹೇಳ್ತಾರೆ. ನಿಮ್ಗೆ ಇನ್ನೂ ಮಕ್ಕಳಾಗಿಲ್ಲ ಅಂದರೆ ನಮ್ಮ ಫ್ಯೂಚರ್ ಜನರೇಷನ್ಗೋಸ್ಕರ ದಯವಿಟ್ಟು ರಿಡ್ಯೂಸ್ ಆ್ಯಂಡ್ ಟ್ರೈ ಟು ಅವಾಯ್ಡ್ ಆಲ್ಸೋ. ಥ್ಯಾಂಕ್ ಯು ವೆರಿ ಮಚ್ ಸರ್. 92.7 ಬಿಗ್ FM ಕೇಳ್ತಾ ಇರಾ, ನೋಡ್ತಾ ಇರಾ. ಮತ್ತೊಮ್ಮೆ ಇನ್ನೊಬ್ಬ ಡಾಕ್ಟರ್ನ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. 100% ಸಾಕಷ್ಟು ಜ್ಞಾನದ ಜೊತೆ ಯು ವಿಲ್ ಹ್ಯಾವ್ ಫನ್ ಆಲ್ಸೋ. ಆಲ್ ದಿ ಬೆಸ್ಟ್, ಟೇಕ್ ಕೇರ್.